ಶ್ರೀ ಪರಮಾತ್ಮನೇ ನಮಃ. ಯಥಾರ್ಥ ಗೀತಾ, ಶ್ರೀಮದ್ಭಗವದ್ಗೀತಾ ಅಥ ಷೋಡಶೋಧ್ಯಾಯ. ಯೋಗೇಶ್ವರನಾದ ಶ್ರೀಕೃಷ್ಣ ಪರಮಾತ್ಮನು ಪ್ರಶ್ನೆ ಮಾಡುವ ಬಗೆ ತನ್ನದೇ ಆದ ಶೈಲಿ. ಮೊದಲು ಆತನು ಪ್ರಕರಣಗಳ ವೈಶಿಷ್ಟ್ಯಗಳನ್ನು ಎಲ್ಲರೂ ತನ್ನ ಕಡೆಗೆ ಆಕರ್ಷಿತರಾಗುವಂತೆ ಉಲ್ಲೇಖಿಸಿ ನಂತರ ಪ್ರಕರಣಗಳನ್ನು ಬಿಡಿಸಿ ಹೇಳುವನು. ಉದಾಹರಣೆಗೆ ಕರ್ಮ ಎಂಬುದನ್ನು ತೆಗೆದುಕೊಳ್ಳೋಣ. ಆತನು ಎರಡನೇ ಅಧ್ಯಾಯದಲ್ಲಿಯೇ ಅರ್ಜುನ ಕರ್ಮವನ್ನು ಮಾಡು ಎಂದು ಪ್ರೇರೇಪಿಸುವನು. ಮೂರನೇ ಅಧ್ಯಾಯದಲ್ಲಿ ನಿಯತ ಕರ್ಮವನ್ನು ಮಾಡಬೇಕೆಂದು ಇಂಗಿತ ಮಾಡುವನು. ನಿಯತ ಕರ್ಮ ಯಾವುದು? ಅದಕ್ಕೆ ಹೇಳುವನು, ಯಜ್ಞದ ಪ್ರಕ್ರಿಯೆಯೇ ನಿಯತವಾದ ಕರ್ಮ. ನಂತರ ಆತನು ಯಜ್ಞದ ಸ್ವರೂಪವನ್ನು ಹೇಳದೆ ಯಜ್ಞವು ಬಂದುದೆಲ್ಲಿಂದ, ಅದು ನಮಗೆ ಕೊಡುವುದೇನು ಎಂಬುದನ್ನು ಹೇಳುವನು. ನಾಲ್ಕನೇ ಅಧ್ಯಾಯದಲ್ಲಿ 13-14 ವಿಧಿಗಳಿಂದ ಯಜ್ಞದ ಸ್ವರೂಪವನ್ನು ಸ್ಪಷ್ಟಪಡಿಸುವನು. ಅದೇ ಕರ್ಮ. ಇಲ್ಲಿ ಕರ್ಮವೆಂಬುದು ಸ್ಪಷ್ಟವಾಗುವುದು. ಅದರ ಶುದ್ಧವಾದ ಅರ್ಥ ಯೋಗ, ಚಿಂತನ, ಆರಾಧನ ಇವು ಮನಸ್ಸು ಇಂದ್ರಿಯಗಳ ಕ್ರಿಯೆಯಿಂದ ನಡೆಯತಕ್ಕವು. ಇದೇ ರೀತಿ 5ನೇ ಅಧ್ಯಾಯದಲ್ಲಿ ದೈವಿ ಅಸುರಿ ಸಂಪತ್ತುಗಳ ವಿಷಯವನ್ನು ಹೇಳಿರುವನು. ಅದರ ವೈಶಿಷ್ಟ್ಯಗಳ ಬಗ್ಗೆ ಒತ್ತು ಕೊಟ್ಟಿರುವನು. ಅರ್ಜುನ, ಅಸುರಿ ಗುಣವುಳ್ಳವರು ನನ್ನನ್ನು ತುಚ್ಛನೆಂದೆಣಿಸುವರು. ನಾನು ಮನುಷ್ಯ ಶರೀರಕ್ಕೆ ಆಧಾರಭೂತನಾದವನೇನೋ ನಿಜ, ಏಕೆಂದರೆ ಮನುಷ್ಯ ಶರೀರದಲ್ಲೇ ನನ್ನೀ ಸ್ಥಿತಿ ದೊರಗಿದೆ. ಆದರೆ ಅಸುರಿ ಸಂಪದವುಳ್ಳ ಮೂಢಚಿತ್ತರು ನನ್ನನ್ನು ಭಜಿಸುವುದಿಲ್ಲ. ಅದೇ ದೈವಿ ಸಂಪದವುಳ್ಳ ಸುಜನರು ಅನನ್ಯ ಶ್ರದ್ಧೆಯಿಂದ ನನ್ನನ್ನು ಉಪಾಸಿಸುವರು. ಆದರೆ ಈ ಸಂಪತ್ತು, ಇದರ ಸ್ವರೂಪಗಳೇನು ಎಂಬುದನ್ನು ಈವರೆಗೂ ಹೇಳಲಿಲ್ಲ. ಈಗ ಈ 16ನೇ ಅಧ್ಯಾಯದಲ್ಲಿ ಅದರ ಸ್ವರೂಪವೇನೆಂಬುದನ್ನು ಬಿಡಿಸುತ್ತಾ ಹೋಗುವನು. ಅದರಲ್ಲಿ ಮೊದಲು ದೈವಿ ಸಂಪತ್ತು, ಅದರ ಲಕ್ಷಣಗಳು. ಶ್ರೀ ಭಗವಾನುವಾಚ. ಅಭಯಂ ಸತ್ವ ಸಂಶುದ್ಧಿ ಜ್ಞಾನಯೋಗ ವ್ಯವಸ್ಥಿತಿ ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯ ಸ್ತಪ ಆರ್ಜವಂ. ಸರ್ವದಾ ಭಯವಿಲ್ಲದಿರುವಿಕೆ, ಅಂತಃಕರಣದ ನೈರ್ಮಲ್ಯ, ತತ್ವಜ್ಞಾನದ ಸಲುವಾಗಿ ಧ್ಯಾನದಲ್ಲಿ ದೃಢವಾದ ನಿಲುವು, ಸರ್ವಸ್ವದ ಸಮರ್ಪಣೆ, ಇಂದ್ರಿಯಗಳ ಸರ್ವತಾ ನಿಗ್ರಹ, ಯಜ್ಞದ ಆಚರಣೆ, ಸಂಯಮಾಗ್ನಿಯಲ್ಲಿ ಹವನ, ಇಂದ್ರಿಯಾಗ್ನಿಯಲ್ಲಿ ಹವನ, ಪ್ರಾಣಾಪಾನಗಳಲ್ಲಿ ಹವನ, ಕಡೆಯಲ್ಲಿ ಜ್ಞಾನಾಗ್ನಿಯಲ್ಲಿ ಹವನ, ಅರ್ಥಾತ್ ಆರಾಧನಾ ಪ್ರಕ್ರಿಯೆ, ಇವೆಲ್ಲವೂ ಅಂತಃಕರಣದ ಪ್ರಕ್ರಿಯೆಗಳಿಂದ ಮಾತ್ರ ಸಾಧ್ಯ. ಎಳ್ಳು, ಗೋಧಿ, ವೇದಿ ಇತ್ಯಾದಿ ಸಾಮಗ್ರಿಗಳಿಂದ ನಡೆಯುವ ಯಜ್ಞಕ್ಕೂ ಗೀತೆಯಲ್ಲಿ ಹೇಳಿರುವ ಈ ಯಜ್ಞಕ್ಕೂ ಯಾವ ಸಂಬಂಧವೂ ಇಲ್ಲ. ಶ್ರೀಕೃಷ್ಣನು ಅಂತಹ ಕರ್ಮಕಾಂಡಗಳೊಂದನ್ನೂ ಯಜ್ಞವೆಂದು ಹೇಳಿಲ್ಲ. ಸ್ವಾಧ್ಯಾಯ ಅರ್ಥಾತ್ ಸ್ವಸ್ವರೂಪದ ಕಡೆಗೆ ಕೊಂಡೊಯ್ಯುವ ಅಧ್ಯಯನ, ತಪಸ್ಸು ಅರ್ಥಾತ್ ಮನಸಹಿತ ಇಂದ್ರಿಯಗಳನ್ನು ಇಷ್ಟಕ್ಕನುರೂಪವಾಗಿ ಎರಕ ಹುಯ್ಯುವುದು, ಹಾಗೂ ಆರ್ಜವಂ ಇಂದ್ರಿಯಗಳ ಸಹಿತ ಅಂತಃಕರಣದ ಸರಳತೆ. ಅಹಿಂಸಾ ಸತ್ಯಮಕ್ರೋಧ ತ್ಯಾಗ ಶಾಂತಿರಪೈಶುನಂ ದಯಾಭೂತೇಶ್ವಲೋಲುಪ್ತ್ವಂ ಮಾರ್ದವಂ ಹೀರಚಾಪಲಂ. ಅಹಿಂಸಾ ಅರ್ಥಾತ್ ಆತ್ಮೋದ್ಧಾರ. ಶ್ರೀಕೃಷ್ಣನು ಹೇಳುವುದು, ನಾನು ಎಚ್ಚರಿಕೆಯಿಂದ ಕರ್ಮದಲ್ಲಿ ವರ್ತಿಸದಿದ್ದರೆ ಸಮಸ್ತ ಪ್ರಜೆಗಳ ಹನನ ಮಾಡುವವನು ವರ್ಣಸಂಕರ ಮಾಡುವವನಾಗಬೇಕಾದೀತು. ಆತ್ಮದ ಶುದ್ಧ ವರ್ಣ ಪರಮಾತ್ಮ.
ಆತ್ಮನು ಪ್ರಕೃತಿಯಲ್ಲಿ ಅಂಡಲೆಯುವುದು ವರ್ಣಸಂಕರ. ಇದು ಆತ್ಮದ ಹಿಂಸೆ. ಆತ್ಮದ ಉದ್ಧಾರವೇ ಅಹಿಂಸೆ. ಸತ್ಯ, ಸತ್ಯದ ಅರ್ಥ ಯಥಾರ್ಥವನ್ನು ಹೇಳುವುದು, ಪ್ರಿಯ ಭಾಷಣ ಮಾಡುವುದಲ್ಲ. ನೀವು ಈ ಬಟ್ಟೆ ನನ್ನದು ಎಂದು ಹೇಳುವಿರಿ, ಅಂದರೆ ನೀವು ಸತ್ಯವನ್ನು ಹೇಳಿದಂತೆಯೇ. ಇದಕ್ಕಿಂತ ದೊಡ್ಡ ಸುಳ್ಳೇ ಬೇರೊಂದಿಲ್ಲ. ಈ ಶರೀರವೇ ನಿಮ್ಮದಲ್ಲ, ನಶ್ವರ. ಹಾಗಿರುವಾಗ ಇದನ್ನು ಮುಚ್ಚುವ ವಸ್ತ್ರ ನಿಮ್ಮದು ಹೇಗಾದೀತು? ವಸ್ತುತಃ ಸತ್ಯದ ಸ್ವರೂಪ ಸ್ವತಃ ಯೋಗೇಶ್ವರನಾದ ಶ್ರೀಕೃಷ್ಣನೇ ಹೇಳುವ ಪ್ರಕಾರ, ಅರ್ಜುನ, ಸತ್ಯ ವಸ್ತುವಿನ ಅಭಾವ ತ್ರಿಕಾಲದಲ್ಲಿ ಎಂದೂ ಇರದು. ಈ ಆತ್ಮವೇ ಸತ್ಯ, ಇದೇ ಪರಮಸತ್ಯ. ಈ ಸತ್ಯದ ಮೇಲೆ ದೃಷ್ಟಿ ಇರಬೇಕು. ಕ್ರೋಧವನ್ನು ಕೈಬಿಡುವುದು, ಸರ್ವಸ್ವವನ್ನು ಸಮರ್ಪಿಸುವುದು, ಶುಭಾಶುಭ ಕರ್ಮಫಲಗಳನ್ನು ತ್ಯಜಿಸುವಿಕೆ, ಚಿತ್ತದ ಚಾಂಚಲ್ಯವನ್ನು ಕಳೆದುಕೊಳ್ಳುವಿಕೆ, ಲಕ್ಷ್ಯಕ್ಕೆ ವಿರುದ್ಧವಾಗಿ ನಿಂದನೀಯ ಕಾರ್ಯಗಳನ್ನು ಮಾಡದಿರುವುದು, ಸಮಸ್ತ ಪ್ರಾಣಿಗಳ ಮೇಲೆ ದಯಾಭಾವನೆ, ಇಂದ್ರಿಯಗಳು ವಿಷಯಗಳೊಂದಿಗೆ ಸೇರಿಕೊಂಡಿದ್ದರೂ ಅವುಗಳ ಬಗ್ಗೆ ಅನಾಸಕ್ತಿ ಕೋಮಲತೆ, ಲಕ್ಷ್ಯಕ್ಕೆ ವಿಮುಖನಾದರೆ ಅದರ ಬಗ್ಗೆ ಲಜ್ಜಾಭಾವ, ವ್ಯರ್ಥ ಚೇಷ್ಟೆಗಳನ್ನು ಮಾಡದಿರುವುದು. ತೇಜ ಕ್ಷಮಾ ಧೃತಿ ಶೌಚಂ ಅದ್ರೋಹೋ ನಾತಿ ಮಾನಿತಾ ಭವಂತಿ ಸಂಪದಂ ದೈವೀಂ ಅಭಿಜಾತಸ್ಯ ಭಾರತ. ತೇಜ, ಇದು ಇರುವುದು ಕೇವಲ ಈಶ್ವರನಲ್ಲಿ ಮಾತ್ರ. ಆ ತೇಜಸ್ಸಿನಿಂದ ಕೆಲಸ ಮಾಡುವುದು ಮಹಾತ್ಮ ಬುದ್ಧನ ದೃಷ್ಟಿಯು ಬಿದ್ದೊಡನೆ ಅಂಗುಲಿ ಮಾಲನ ವಿಚಾರವೇ ಬದಲಾಯಿತು. ಇದು ಆ ತೇಜಸ್ಸಿನ ಪ್ರಭಾವ. ಆ ಪ್ರಭಾವವು ಬುದ್ಧನಲ್ಲಿತ್ತು. ಅದು ಮಂಗಳವನ್ನುಂಟು ಮಾಡುವ ಪ್ರಭಾವ. ಕ್ಷಮ, ಧೈರ್ಯ, ಶುದ್ಧತೆ, ಯಾರಲ್ಲೂ ವೈರಭಾವವನ್ನು ಇಡದಿರುವುದು, ತನ್ನಲ್ಲಿ ಪೂಜ್ಯತೆಯ ಭಾವ ಸರ್ವತಾ ಇಲ್ಲದಿರುವಿಕೆ, ಇವೆಲ್ಲವೂ ಹೇ ಅರ್ಜುನ, ದೈವೀ ಸಂಪತ್ತನ್ನು ಪಡೆದ ಪುರುಷನ ಲಕ್ಷಣಗಳು. ಈ ರೀತಿ ಒಟ್ಟು 26 ಲಕ್ಷಣಗಳನ್ನು ಹೇಳಿದನು. ಇವೆಲ್ಲವೂ ಸಾಧನೆಯಲ್ಲಿ ಪರಿಪಕ್ವವಾದ ಪುರುಷನಿಗೆ ಮಾತ್ರ ಇರಲು ಸಾಧ್ಯ. ಅಷ್ಟಿಷ್ಟು ಅಂಶಗಳು ನಿಮ್ಮಲ್ಲೂ ಇದೆ, ಹಾಗೂ ಅಸುರಿ ಸಂಪತ್ತಿನಲ್ಲಿ ತೇಲಾಡುವ ಮನುಷ್ಯನಲ್ಲೂ ಇರುವುದು, ಆದರೆ ಪ್ರಸ್ತುತವಾಗಿರುವುದು. ಆದ್ದರಿಂದಲೇ ಘೋರ ಪಾಪಿಗಳೂ ಒಳ್ಳೆಯವರಾಗುವ ಅಧಿಕಾರವಿರುವುದು. ಈಗ ಅಸುರಿ ಸಂಪತ್ತಿನ ಪ್ರಮುಖ ಲಕ್ಷಣಗಳನ್ನು ಹೇಳುವನು. ದಂಭೋದರ್ಪೋಭಿಮಾನಶ್ಚ ಕ್ರೋಧ ಪಾರುಷ್ಯಮೇವ ಚ ಅಜ್ಞಾನಂ ಚಾಭಿಜಾತಸ್ಯ ಪಾರ್ಥ ಸಂಪದಮಾಸುರಿ. ಎಲೆ ಪಾರ್ಥ, ಪಾಷಂಡತನ, ಗರ್ವ, ಅಭಿಮಾನ, ಕ್ರೋಧ, ಕಠೋರವಾಣಿ ಮತ್ತು ಅಜ್ಞಾನ, ಇವೆಲ್ಲವೂ ಅಸುರಿ ಸಂಪತ್ತನ್ನು ಪಡೆದವನ ಲಕ್ಷಣಗಳು. ಎರಡೂ ಸಂಪತ್ತುಗಳ ಕೆಲಸವೇನು? ದೈವೀ ಸಂಪದ್ ವಿಮೋಕ್ಷಾಯ ನಿಬಂಧಾಯ ಸುರಿ ಮತಾ ಮಾಶುಚ ಸಂಪದಂ ದೈವೀ ಅಭಿಜಾತೋಸಿ ಪಾಂಡವ. ಈ ಎರಡೂ ಪ್ರಕಾರದ ಸಂಪತ್ತಿನಲ್ಲಿ ದೈವೀ ಸಂಪತ್ತು ಮುಕ್ತಿಗೂ ಅಸುರಿ ಸಂಪತ್ತು ಬಂಧನಕ್ಕೂ ಕಾರಣ. ಅರ್ಜುನ, ನೀನು ಶೋಕಿಸಬೇಡ, ಏಕೆಂದರೆ ದೈವೀ ಸಂಪತ್ತನ್ನು ಪಡೆದಿರುವೆ. ಆದ್ದರಿಂದ ವಿಶಿಷ್ಟವಾದ ಮುಕ್ತಿಯನ್ನು ಪಡೆಯುವೆ, ಅರ್ಥಾತ್ ನನ್ನನ್ನು ಪಡೆಯುವೆ. ಆ ಸಂಪತ್ತುಗಳು ಇರುವುದೆಲ್ಲಿ? ದ್ವೌ ಭೂತ ಸರ್ಗೌ ಲೋಕೇಸ್ಮಿನ್ ದೈವ ಆಸುರೈವ ಚ ದೈವೋ ವಿಸ್ತರಶ ಪ್ರೋಕ್ತ ಆಸುರಂ ಪಾರ್ಥಮೇಶೃಣು. ಈ ಲೋಕದಲ್ಲಿ ಜೀವಿಗಳ ಸ್ವಭಾವ ಎರಡು ವಿಧವಾಗಿರುತ್ತದೆ. ದೇವತೆಗಳಂತೆ,
ರಾಕ್ಷಸರಂತೆ. ಹೃದಯದಲ್ಲಿ ದೈವೀ ಸಂಪತ್ತು ಕಾರ್ಯರೂಪ ಕೇಳಿದಾಗ ಮನುಷ್ಯನು ದೇವತೆಯಾಗುವನು. ಅಸುರಿ ಸಂಪತ್ತು ಹೆಚ್ಚಿದಾಗ ಅಸುರರಂತಾಗುವನು. ಸೃಷ್ಟಿಯಲ್ಲಿ ಇವೆರಡೇ ಜಾತಿಗಳು. ಆತನು ಅರಬ್ಬಿಯನಾಗಿರಬಹುದು, ಆಸ್ಟ್ರೇಲಿಯನಾಗಿರಬಹುದು, ಎಲ್ಲಾದರೂ ಹುಟ್ಟಿರಲಿ, ಇವೆರಡು ಜಾತಿಗಳಲ್ಲಿ ಒಂದಕ್ಕೆ ಸೇರಿದವನಾಗಿರುವನು. ಈವರೆಗೂ ದೈವೀ ಸ್ವಭಾವವನ್ನೇ ವಿಸ್ತರಿಸಿ ಹೇಳಲಾಯಿತು. ಈಗ ಅಸುರ ಸ್ವಭಾವವನ್ನು ವಿಸ್ತರಿಸಿ ಹೇಳುವೆ, ಕೇಳು. ಪ್ರವೃತ್ತಿಂಚ ನಿವೃತ್ತಿಂಚ ಜನಾನ ವಿದುರಾಸುರಾ ನ ಶೌಚಂ ನಾಪಿ ಚಾಚಾರೋ ನ ಸತ್ಯಂ ತೇಷು ವಿದ್ಯತೆ. ಅರ್ಜುನ, ಅಸುರರಾದವರು ಕಾರ್ಯಕರ್ಮದಲ್ಲಿ ಪ್ರವೃತ್ತರಾಗುವುದೂ ಇಲ್ಲ, ಅಕರ್ತವ್ಯ ಕಾರ್ಯಗಳಿಂದ ನಿವೃತ್ತರಾಗುವುದೂ ಇಲ್ಲ. ಇವೆರಡೂ ಅವರಿಗೆ ತಿಳಿಯದು. ಆದ್ದರಿಂದ ಅವರಲ್ಲಿ ಶುದ್ಧಿಯೂ ಇರುವುದಿಲ್ಲ, ಆಚರಣೆಯೂ ಇರುವುದಿಲ್ಲ, ಸತ್ಯವೂ ಇರುವುದಿಲ್ಲ. ಅಂಥವರ ವಿಚಾರ ಹೇಗಿರುವುದು? ಅಸತ್ಯಮ ಪ್ರತಿಷ್ಠಂತೆ ಜಗದಾಹುರನೀಶ್ವರಂ ಅಪರಸ್ಪರ ಸಂಭೂತಂ ಕಿಮನ್ಯತ್ ಕಾಮ ಹೇತುಕಂ. ಅಸುರಿ ಸ್ವಭಾವವುಳ್ಳ ಆ ಜನ ಹೇಳುವುದೇನೆಂದರೆ, ಜಗತ್ತಿಗೆ ಯಾವ ಆಶ್ರಯವೂ ಇಲ್ಲ, ಇದು ಶುದ್ಧ ಸುಳ್ಳು. ಈಶ್ವರನಿಲ್ಲದೆ ತಂತಾನೆ ಸ್ತ್ರೀ ಪುರುಷ ಸಂಯೋಗದಿಂದ ಈ ಜಗತ್ತು ಜನಿಸಿದೆ. ಆದ್ದರಿಂದ ಇದು ಭೋಗಗಳನ್ನು ಭೋಗಿಸಲೋಸುಕವಾಗಿಯೇ ಇದೆ, ಇದಕ್ಕಿಂತ ಹೊರತಾಗಿ ಬೇರೇನೂ ಇಲ್ಲ. ಏತಾಂ ದೃಷ್ಟಿಮವಷ್ಟಭ್ಯ ನಷ್ಟಾತ್ಮಾನೋಲ್ಪಬುದ್ಧಯ ಪ್ರಭವಂತ್ಯುಗ್ರಕರ್ಮಾಣ ಕ್ಷಯಾಯ ಜಗತೋ ಹಿತ. ಈ ಸುಳ್ಳು ದೃಷ್ಟಿಕೋನವನ್ನು ಆಧರಿಸಿಕೊಂಡು ಸ್ವಭಾವವನ್ನು ಕಳೆದುಕೊಂಡ ಮಂದ ಬುದ್ಧಿಗಳು, ಅಪಕಾರಿಗಳು, ಕ್ರೂರಕರ್ಮಿಗಳೂ ಆದ ಮನುಷ್ಯರು ಜಗತ್ತಿನ ನಾಶಕ್ಕಾಗಿಯೇ ಹುಟ್ಟುವರು. ಕಾಮಮಾಶ್ರಿತ್ಯ ದುಷ್ಪೂರಂ ದಂಭಮಾನ ಮದಾನ್ವಿತಾಃ ಮೋಹಾತ್ ಗೃಹೀತ್ವಾತ್ ಸದ್ಗ್ರಾಹಾನ್ ಪ್ರವರ್ತಂತೆ ಶುಚಿವ್ರತಾಃ. ಅಂಥವರು ದಂಭ, ಮಾನ, ಮದ, ಮೋಹಗಳಿಂದ ತುಂಬಿ ಯಾವ ವಿಧದಿಂದಲೂ ಪೂರ್ಣವಾಗದಂತಹ ಕಾಮನೆಗಳ ಬೆನ್ನು ಹತ್ತಿ ಅಜ್ಞಾನದಿಂದ ಸುಳ್ಳು ಸಿದ್ಧಾಂತಗಳನ್ನು ಕೈಗೊಂಡು ಅಮಂಗಲವೂ ಭ್ರಷ್ಟವೂ ಆದ ಕಾರ್ಯಗಳನ್ನು ಮಾಡುತ್ತಾ ಜಗತ್ತಿನಲ್ಲಿ ವರ್ತಿಸುವರು. ಅವರು ವ್ರತವನ್ನು ಮಾಡುವರು, ಆದರೆ ಭ್ರಷ್ಟವಾದುದು. ಚಿಂತಾಮ ಪರಿಮೇಯಾಂಚ ಪ್ರಲಯಾಂತಾಮುಪಾಶ್ರಿತಾಃ ಕಾಮೋಪಭೋಗ ಪರಮಾ ಏತಾವದಿತಿ ನಿಶ್ಚಿತಾಃ. ಕೊನೆಗಾಣದ ಚಿಂತೆಗೊಳಗಾಗಿ ವಿಷಯ ಭೋಗಗಳಲ್ಲೇ ತತ್ಪರರಾಗಿ ಇಷ್ಟೇ ಇದಿಷ್ಟೇ ಆನಂದ ಎಂದು ನಿಶ್ಚಯಿಸಿಕೊಂಡು ಬಿಡುವರು. ಆದಷ್ಟು ಹೆಚ್ಚಾಗಿ ಭೋಗ ವಿಲಾಸಗಳನ್ನು ಸಂಗ್ರಹಿಸಬೇಕೆಂಬುದೇ ಅವರ ಭಾವನೆ. ಇದಕ್ಕಿಂತ ಮೇಲಾಗಿ ಬೇರೇನಿಲ್ಲ ಎಂದು ತಿಳಿಯುವರು. ಆಶಾಪಾಶಶತೈರ್ಬದ್ಧಾ ಕಾಮಕ್ರೋಧ ಪರಾಯಣಾಃ ಈಹಂತೆ ಕಾಮಭೋಗಾರ್ಥಂ ಅನ್ಯಾಯೇನಾರ್ಥ ಸಂಚಯಾಂ. ಆಶಾರೂಪವಾದ ನೂರಾರು ಪಾಶಗಳಿಂದ ಬದ್ಧರಾಗಿ
ಕಾಮ ಕ್ರೋಧಾದಿಗಳಲ್ಲೇ ಮುಳುಗಿ ವಿಷಯ ಭೋಗಗಳನ್ನು ಪೂರ್ಣ ಮಾಡಿಕೊಳ್ಳಲು ಅನ್ಯಾಯ ಮಾರ್ಗದಲ್ಲಿ ಹಣ ಮುಂತಾದ ಅನೇಕ ಪದಾರ್ಥಗಳನ್ನು ದೋಚಿಡಲು ಪ್ರಯತ್ನಿಸುವರು. ಆದ್ದರಿಂದ ಅವರು ಹಗಲಿರುಳೂ ಹಣ ಹಣ ಎಂದು ಅಸಾಮಾಜಿಕ ಕೆಲಸಗಳನ್ನು ಮಾಡುವರು ಮತ್ತು ಇಮಂ ಪ್ರಾಪ್ಸೇ ಮನೋರಥಂ ಇದಮಸ್ತಿದಮಪಿ ಮೇ ಭವಿಷ್ಯತಿ ಪುನರ್ಧನಂ. ಈಗ ಇದೇನೋ ನನ್ನ ಬಳಿ ಇದೆ, ಈಗ ಬೇಕು, ಈ ಬಯಕೆಯನ್ನು ಈಡೇರಿಸಿಕೊಳ್ಳುವೆ, ಈಗ ನನ್ನ ಬಳಿ ಇಷ್ಟು ಹಣವಿದೆ, ಇದರೊಂದಿಗೆ ಇನ್ನಷ್ಟು ಸೇರಿದರೆ ಅಷ್ಟಾಗುವುದು ಎಂದು ಗುಣಿಸುತ್ತಲೇ ಇರುವರು. ಅಸೌ ಮಯಾ ಹತಃ ಶತ್ರು ಹನಿಷ್ಯೇ ಚಾಪರಾನಪಿ ಈಶ್ವರೋಹಮಹಂ ಭೋಗಿ ಸಿದ್ಧೋಹಂ ಬಲವಾನ್ ಸುಖಿ. ನಾನೇ ಆ ಶತ್ರುವನ್ನೇನೋ ಕೊಂದು ಹಾಕಿದೆ, ಉಳಿದ ಶತ್ರುಗಳನ್ನೂ ಈಗ ಹತರನ್ನಾಗಿ ಮಾಡಬೇಕು. ನಾನೇ ಈಶ್ವರ ಐಶ್ವರ್ಯವನ್ನು ಭೋಗಿಸುವವನು, ಎಲ್ಲಾ ಸಿದ್ಧಿಗಳೂ ನನ್ನದಾಗಿದೆ, ನಾನೇ ಬಲಿಷ್ಠ, ನಾನೇ ಸುಖಿ. ಆಢ್ಯೋಭಿಜನವಾನಸ್ಮಿ ಕೋನ್ಯೋಸ್ತಿ ಸದೃಶೋ ಮಯಾ ಯಕ್ಷೇ ದಾಸ್ಯಾಮಿ ಮೋದಿಶ್ಯ ಇತ್ಯಜ್ಞಾನ ವಿಮೋಹಿತಾಃ. ನಾನು ದೊಡ್ಡ ಧನಿಕ, ನನ್ನ ಕುಟುಂಬ ಬಲು ದೊಡ್ಡದಾದುದು, ನನಗೆ ಸದೃಶ್ಯರು ಯಾರಿದ್ದಾರೆ? ನಾನು ಯಜ್ಞ ಮಾಡುವೆ, ದಾನ ಮಾಡುವೆ, ಸಂತೋಷಗೊಳ್ಳುವೆ. ಈ ರೀತಿಯ ಅಜ್ಞಾನದಿಂದ ಮೋಹಕ್ಕೊಳಕಾಗಿರುವವರು ಯಜ್ಞ ದಾನಗಳು ಅಜ್ಞಾನವೇ? ಇದರ ಬಗ್ಗೆ 17ನೇ ಶ್ಲೋಕದಲ್ಲಿ ಸ್ಪಷ್ಟಪಡಿಸಿರುವರು. ಇಷ್ಟಕ್ಕೂ ಸುಮ್ಮನಾಗುವುದಿಲ್ಲ, ಇನ್ನೂ ಅನೇಕಾನೇಕ ಭ್ರಾಂತಿಗಳಿಗೆ ಬಲಿಯಾಗುವರು. ಹೇಳುವನು ಅನೇಕ ಚಿತ್ತ ವಿಭ್ರಾಂತ ಮೋಹಜಾಲ ಸಮಾವೃತ ಪ್ರಸಕ್ತ ಕಾಮಭೋಗೇಶು ಪತಂತಿ ನರಕೇಶು ಚ. ಹೀಗೆ ಅನೇಕ ವಿಧವಾದ ಚಿತ್ತ ವಿಭ್ರಾಂತಿಗಳಿಗೆ ಮನವೊಪ್ಪಿಸಿ ಮೋಹಜಾಲದಲ್ಲಿ ಸಿಕ್ಕಿ ವಿಷಯ ಭೋಗಗಳಲ್ಲಿ ಮುಳುಗೇಳುತ್ತಾ ಅಸುರಿ ಭಾವನೆಗಳಿಗೆ ಒಳಗಾದ ಮನುಷ್ಯರು ಅಪವಿತ್ರವಾದ ನರಕದಲ್ಲಿ ಬಿದ್ದು ಒದ್ದಾಡುವರು. ಮುಂದೆ ಶ್ರೀಕೃಷ್ಣನೇ ಸ್ವತಃ ನರಕ ಏನೆಂಬುದನ್ನು ಹೇಳುವನು. ಆತ್ಮಸಂಭಾವಿತಾ ಸ್ತಬ್ಧಾ ಧನಮಾನಮದಾನ್ವಿತಾ ಯಜಂತೆ ನಾಮಯಜ್ಞೈಸ್ತೆ ದಂಭೇನಾವಿಧಿಪೂರ್ವಕಂ. ತಮ್ಮನ್ನು ತಾವೇ ಬಲು ದೊಡ್ಡವನೆಂದು ಬೆನ್ನು ಚಪ್ಪರಿಸಿಕೊಳ್ಳುತ್ತಾ ಧನಮದಗಳಿಂದ ಕೂಡಿದವರಾಗಿ ಆ ಗರ್ವಿಗಳಾದ ಮನುಷ್ಯರು ಶಾಸ್ತ್ರವಿಧಿಗಳಿಗೆ ವಿರೋಧವಾಗಿ ಹೆಸರಿಗೆ ಮಾತ್ರ ಯಜ್ಞವೆಂದು ಪಾಷಂಡತನದ ಯಜನ ಮಾಡುವರು. ಶ್ರೀಕೃಷ್ಣನು ಹೇಳಿದ ಪ್ರಕಾರ ಯಜ್ಞ ಮಾಡುವರೇ ಇಲ್ಲ, ಆ ವಿಧಿಗಳನ್ನೆಲ್ಲ ಕೈಬಿಟ್ಟು ತಮ್ಮ ಮನ ಬಂದಂತೆ ಮಾಡುವರು. ನಿಜವಾದ ವಿಧಿ ಏನೆಂಬುದನ್ನು ಯೋಗೇಶ್ವರನಾದ ಶ್ರೀಕೃಷ್ಣನು ಈ ಹಿಂದೆಯೇ ಹೇಳಿರುವನಷ್ಟೇ. ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಚ ಸಂಶ್ರಿತಾಃ ಮಾಮಾತ್ಮ ಪರದೇಹೇಷು ತದ್ವಿಷಂತೋಭ್ಯಸೂಯಕಾಃ.
ಅವರು ಅನ್ಯರನ್ನು ದೂಷಿಸುವರು. ಅಹಂಕಾರ, ಬಲ, ದರ್ಪ, ಆಸೆ, ಆಕಾಂಕ್ಷೆಗಳುಳ್ಳವರು ಮತ್ತು ಸಿಡುಕರೂ ಆದ ಪುರುಷರು ತಮ್ಮಲ್ಲೂ ಮತ್ತು ಇತರರ ದೇಹದಲ್ಲೂ ನೆಲೆಸಿರುವ ಅಂತರ್ಯಾಮಿ ಪರಮಾತ್ಮನಾದ ನನ್ನನ್ನೂ ದ್ವೇಷಿಸುವರಾಗಿರುವರು. ಶಾಸ್ತ್ರವಿಧಿಯಂತೆ ಪರಮಾತ್ಮನನ್ನು ಸ್ಮರಿಸುವುದು ಒಂದು ಯಜ್ಞ. ಈ ವಿಧಿಯನ್ನು ಬಿಟ್ಟು ಹೆಸರಿಗೆ ಮಾತ್ರ ಯಜ್ಞವನ್ನು ಮಾಡುತ್ತಾ ಯಜ್ಞದ ಹೆಸರಿನಲ್ಲಿ ಮತ್ತೇನೋ ಮಾಡುತ್ತಾ ಇರುವವರು ತಮ್ಮ ಮತ್ತು ಇತರರ ಶರೀರದಲ್ಲಿರುವ ಪರಮಾತ್ಮನನ್ನು ದ್ವೇಷಿಸಿದಂತೆ. ಹೀಗೆ ದ್ವೇಷಿಸುತ್ತಲೂ ಇರುವರು ಮತ್ತು ತಪ್ಪಿಸಿಕೊಂಡೂ ತಿರುಗುವರು. ಹೀಗೆ ಅವರು ತಪ್ಪಿಸಿಕೊಳ್ಳಲು ಸಾಧ್ಯವೇ? ಅದಕ್ಕೆ ಹೇಳುವನು, ತಾನಹಂ ದ್ವಿಷತ ಕ್ರೂರಾನ್ ಸಂಸಾರೇಷು ನರಾಧಮಾನ್ ಕ್ಷಿಪಾಮ್ಯಜಸ್ರಮ ಶುಭಾನ್ ಆಸುರೀಶ್ವೇವ ಯೋನಿಷು. ನನ್ನನ್ನು ದ್ವೇಷಿಸುವಂತಹ ಆ ಪಾಪಾಚಾರಿಗಳು, ಕ್ರೂರ ಕರ್ಮಿಗಳೂ ಆದ ನರಾದಮರನ್ನು ನಾನು ಈ ಸಂಸಾರದ ಅಸುರಿಯೋನಿಯಲ್ಲೇ ನಿರಂತರವಾಗಿ ಮುಳುಗಿರುವಂತೆ ಮಾಡುವೆ. ಶಾಸ್ತ್ರ ವಿಧಿಗಳನ್ನು ಮೀರಿ ಯಜನ ಮಾಡುವವರು ಎಂದಿಗೂ ಪಾಪಕರ್ಮರು. ಅವರೇ ಮನುಷ್ಯರಲ್ಲಿ ಅಧಮರು. ಅವರನ್ನೇ ಕ್ರೂರಕರ್ಮರೆಂದು ತಿಳಿಯಬೇಕು. ಬೇರಾವ ಅಧಮರೂ ಇಲ್ಲ. ಇಂಥ ಅವರನ್ನು ನರಕಕ್ಕೆ ತಳ್ಳುವೆನೆಂದು ಹಿಂದೆ ಹೇಳಿದ್ದನು. ಈಗ ಇಲ್ಲಿ ಅವರನ್ನು ಅಜಸ್ರವಾಗಿ ಅಸುರಿಯೋನಿಯಲ್ಲಿರುವಂತೆ ಮಾಡುವೆ ಎಂದಿರುವನು. ಇದೇ ನರಕ. ಸಾಮಾನ್ಯವಾದ ಜೈಲಿನ ಯಾತನೆಯೇ ಭಯಂಕರವಾಗಿರುವುದು. ಇಲ್ಲಿ ಎಂದೆಂದಿಗೂ ಅಸುರಿಯೋನಿಯಲ್ಲಿ ಬಿದ್ದು ಕೊಳೆಯುವಂತಾಗುವುದು ಎಂಥ ದುಃಖಪ್ರದವಾದುದು. ಆದ್ದರಿಂದ ದೈವೀ ಸಂಪತ್ತನ್ನು ಸಂಪಾದಿಸಬೇಕು. ಆಸುರೀಂ ಯೋನಿಮಾಪನ್ನಾ ಮೂಢಾ ಜನ್ಮನಿ ಜನ್ಮನಿ ಮಾಮ ಪ್ರಾಪ್ಯೈವ ಕೌಂತೇಯ ತತೋ ಯಾಂತ್ಯಧಮಾಂ ಗತಿಂ. ಕೌಂತೇಯ, ಮೂರ್ಖ ಜನರು ಜನ್ಮ ಜನ್ಮಾಂತರಗಳವರೆಗೆ ಅಸುರಿ ಯೋನಿಯಲ್ಲಿ ಬಿದ್ದು ಕೊಳೆಯುತ್ತಾ ನನ್ನನ್ನು ಪಡೆಯಲಾಗದೆ ಮೊದಲಿಗಿಂತ ಹೆಚ್ಚಿನ ದುರ್ಗತಿಗೀಡಾಗುವರು. ಅದರ ಹೆಸರು ನರಕ ಎಂದು. ಈಗ ನರಕದ ಉದ್ಗಮ ಯಾವುದೆಂಬುದನ್ನು ನೋಡೋಣ. ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ ಕಾಮ ಕ್ರೋಧಸ್ತಥಾ ಲೋಭಸ್ ತಸ್ಮಾದೇತತ್ರಯಂ ತ್ಯಜೇ. ಕಾಮ, ಕ್ರೋಧ, ಲೋಭವೆಂಬಿ ಮೂರು ಬಗೆಯ ನರಕದ ಮೂಲ ದ್ವಾರಗಳು. ಇವು ಆತ್ಮನಾಶ ಮಾಡುವಂತಹದ್ದು, ಅದನ್ನು ಅಧೋಗತಿಗೆ ಕೊಂಡೊಯ್ಯುವಂತಹದ್ದು. ಆದ್ದರಿಂದ ಈ ಮೂರನ್ನು ತ್ಯಜಿಸಬೇಕು. ಈ ಮೂರರ ಮೇಲೆಯೇ ಅಸುರಿ ಸಂಪತ್ತು ನಿಂತಿರುವುದು. ಇವುಗಳನ್ನು ತ್ಯಜಿಸುವುದರಿಂದ ಲಾಭ. ಏತೈರ್ವಿಮುಕ್ತ ಕೌಂತೇಯ ತಮೋದ್ವಾರೈ ಸ್ತ್ರಿಭಿರ್ನರಃ ಆಚರತ್ಯಾತ್ಮನ ಶ್ರೇಯ ತತೋ ಯಾತಿ ಪರಾಂ ಗತಿಂ. ಕೌಂತೇಯನೇ, ನರಕದ ಈ ಮೂರು ಬಾಗಿಲುಗಳಿಂದ ಮುಕ್ತನಾದ ಪುರುಷನು ತನ್ನ ಆತ್ಮಕ್ಕೆ ಒಳಿತಾಗುವಂತಹದ್ದನ್ನು ಮಾಡಬಲ್ಲವನಾಗುವನು. ಅದರಿಂದ ಆತನು ಪರಮಗತಿಯನ್ನು ಅರ್ಥಾತ್ ನನ್ನನ್ನು ಸೇರುವನು. ಈ ಮೂರು ವಿಕಾರಗಳನ್ನು ತೊರೆದಾಗಲೇ ಮನುಷ್ಯನು ನಿಯತ ಕರ್ಮವನ್ನು ಮಾಡಲಾದೀತು. ಅದರ ಪರಿಣಾಮ ಪರಮ ಮಂಗಳವಾದುದು. ಯಶಾಸ್ತ್ರವಿಧಿಮುತ್ಸೃಜ್ಯ ವರ್ತತೆ ಕಾಮಕಾರತಃ ನ ಸ ಸಿದ್ಧಿಮವಾಪ್ನೋತಿ ನ ಸುಖಂ ನ ಪರಾಂ ಗತಿಂ. ಇತಿ ಗುಹ್ಯತಂ ಶಾಸ್ತ್ರಂ. ಇದು ಗೀತೆಯ
ಪೂರ್ಣವಾದ ಶಾಸ್ತ್ರ. ಇದನ್ನು ಹೇಳಿದವನು ಸ್ವಯಂ ಶ್ರೀಕೃಷ್ಣನು. ಅಂತಹ ಶಾಸ್ತ್ರವಿಧಿಯನ್ನು ಕೈಬಿಟ್ಟು ತನ್ನ ಮನಸ್ಸಿಗೆ ಬಂದಂತೆ ಮಾಡುವವನು ಸಿದ್ಧಿಯನ್ನೂ ಪಡೆಯಲಾರನು. ಪರಮಗತಿಯೂ ಆತನಿಗೆ ಪ್ರಾಪ್ತವಾಗದು. ಆತನಿಗೆ ಎಂದೂ ಸುಖವಿಲ್ಲ. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಾಕಾರ್ಯ ವ್ಯವಸ್ಥಿತೌ ಜ್ಞಾತ್ವಾ ಶಾಸ್ತ್ರವಿಧಾನೋಕ್ತಂ ಕರ್ಮ ಕರ್ತುಮಿಹಾರ್ಹಸಿ. ಆದ್ದರಿಂದ ಎಲೆ ಅರ್ಜುನ, ಯಾವ ಕೆಲಸವನ್ನು ಮಾಡಬೇಕು ಮತ್ತಾವುದನ್ನು ಬಿಡಬೇಕು ಎನ್ನುವುದಕ್ಕೆ ಶಾಸ್ತ್ರವೇ ನಿನಗೆ ಪ್ರಮಾಣ. ಇದನ್ನು ತಿಳಿದು ಶಾಸ್ತ್ರವಿಧಿಯಿಂದ ನಿಯತವಾದ ಕರ್ಮವನ್ನೇ ಆಚರಿಸಬೇಕು. ಮೂರನೇ ಅಧ್ಯಾಯದಲ್ಲೂ ಯೋಗೇಶ್ವರನಾದ ಶ್ರೀಕೃಷ್ಣನು ನಿಯತಂ ಕುರುಕರ್ಮತ್ವಂ ಎಂದು ನಿಯತವಾದ ಕರ್ಮಕ್ಕೆ ಒತ್ತು ಕೊಟ್ಟನು. ಆ ಪ್ರಕ್ರಿಯೆಗಳೇ ನಿಯತ ಕರ್ಮ. ಅದು ಯಜ್ಞ, ಆರಾಧನೆಯ ವಿಧಿವಿಶೇಷದ ಚಿತ್ರಣ. ಯಾವಾತನು ಮನಸ್ಸನ್ನು ನಿರೋಧಿಸಿ ಶಾಶ್ವತ ಬ್ರಹ್ಮದಲ್ಲಿ ಅದಕ್ಕೆ ಪ್ರವೇಶವನ್ನು ನೀಡುವನೋ ಆತನೇ ನಿಯತ ಕರ್ಮ. ಇಲ್ಲಿ ಆತನು ಹೇಳುವುದೇನೆಂದರೆ, ಕಾಮ ಕ್ರೋಧ ಲೋಭಗಳು ನರಕದ ಮೂರು ಮುಖ್ಯ ಬಾಗಿಲುಗಳು. ಈ ಮೂರನ್ನು ತೊರೆದಾಗಲೇ ಆ ನಿಯತ ಕರ್ಮದ ಆರಂಭ ಎಂದು ನಾನು ಮತ್ತೆ ಮತ್ತೆ ಹೇಳಿರುವೆ. ಆಗಲೇ ಮನುಷ್ಯನಿಗೆ ಪರಮ ಶ್ರೇಯಸ್ಸು. ಅದೇ ಪರಮ ಮಂಗಳವಾದ ಆಚರಣೆ. ಹೊರ ಸಂಸಾರದ ಜಂಜಡಗಳಲ್ಲಿ ಮುಳುಗಿದಷ್ಟೂ ಕಾಮ ಕ್ರೋಧಾದಿಗಳು ಆತನಿಗೆ ಇನ್ನೂ ಸೊಗೈಸುತ್ತದೆ. ಕರ್ಮವೆಂಬುದು ಎಂತಹುದೆಂದರೆ, ಕಾಮ ಕ್ರೋಧ ಲೋಭಗಳನ್ನು ತೊರೆದ ನಂತರವೇ ಅದರಲ್ಲಿ ಪ್ರವೇಶ ಸಾಧ್ಯ. ಕರ್ಮವು ಆಚರಣೆಯಲ್ಲಿ ಎರಕಗೊಳ್ಳುವುದು. ಈ ವಿಧಿಯನ್ನು ಕೈಬಿಟ್ಟು ಮನ ಬಂದಂತೆ ಆಚರಣೆ ಮಾಡುವವನಿಗೆ ಸುಖವೂ ಸಿಕ್ಕದು, ಪರಮಗತಿಯೂ ದೊರಕದು. ಈಗ ಕರ್ತವ್ಯ ಅಕರ್ತವ್ಯಗಳೆಂದರೆ ಅದಕ್ಕೆ ಶಾಸ್ತ್ರವೇ ಪ್ರಮಾಣ. ಆದ್ದರಿಂದ ನೀನು ಶಾಸ್ತ್ರವಿಧಿಯಂತೆ ಕರ್ಮವನ್ನು ಆಚರಿಸುವುದು ಉಚಿತ. ಹಾಗೂ ಆ ಶಾಸ್ತ್ರವೇ ಗೀತಾ. ನಿಷ್ಕರ್ಷೆ. ಈ ಅಧ್ಯಾಯದ ಪ್ರಾರಂಭದಲ್ಲಿ ಯೋಗೇಶ್ವರನಾದ ಶ್ರೀಕೃಷ್ಣನು ದೈವೀ ಸಂಪತ್ತಿನ ಬಗ್ಗೆ ವಿಸ್ತಾರವಾಗಿ ಹೇಳಿರುವನು. ಅದರಲ್ಲಿ ಧ್ಯಾನದಲ್ಲಿ ಮಗ್ನತೆ, ಸರ್ವಸ್ವದ ಸಮರ್ಪಣೆ, ಅಂತಃಕರಣದ ಶುದ್ಧಿ, ಇಂದ್ರಿಯ ನಿಗ್ರಹ, ಮನಸ್ಸಿನ ಶಮನ ಸ್ವರೂಪವನ್ನು ತೋರಿಸಿಕೊಡುವಂತಹ ಅಧ್ಯಯನ, ಯಜ್ಞದ ಸ್ವರೂಪವಾಗಿ ಪ್ರಯತ್ನ, ಮನಸ್ಸಿನ ಸಮೇತ ಇಂದ್ರಿಯಗಳನ್ನು ತಪಿಸುವುದು, ಅಕ್ರೋಧ, ಚಿತ್ತವನ್ನು ಶಾಂತವಾಗಿಯೂ ಪ್ರವಾಹಶೀಲವಾಗಿಯೂ ಇಡುವುದು ಮುಂತಾಗಿ 26 ಲಕ್ಷಣಗಳನ್ನು ಹೇಳಿರುವನು. ಇವೆಲ್ಲವೂ ಇಷ್ಟದ ಸಮೀಪಕ್ಕೆ ತೆರಳಿದ ಯೋಗ ಸಾಧನಾ ಪ್ರವೃತ್ತನಾದ ಸಾಧಕನಲ್ಲಿ ಮಾತ್ರ ಇರಲು ಸಾಧ್ಯ. ಆಂಶಿಕವಾಗಿ ಎಲ್ಲರಲ್ಲೂ ಇರಬಹುದು. ಅನಂತರ ಅಸುರಿ ಸಂಪತ್ತಿನ ಬಗ್ಗೆ ಹೇಳುತ್ತಾ 4-6 ವಿಕಾರಗಳನ್ನು ಮಾತ್ರ ವರ್ಣಿಸಿರುವನು. ಅಭಿಮಾನ, ದರ್ಪ, ಕಠೋರತೆ, ಅಜ್ಞಾನ ಇತ್ಯಾದಿ. ಹಾಗೂ ಕಡೆಯಲ್ಲಿ ನಿರ್ಣಯವನ್ನು ಕೊಟ್ಟನು. ಅರ್ಜುನ, ದೈವಿ ಸಂಪತ್ತು ಮುಕ್ತಿಗಾಗಿ, ವಿಮೋಕ್ಷಾಯ ಪೂರ್ಣ ನಿವೃತ್ತಿಗಾಗಿ, ಪರಮಪದ ಪ್ರಾಪ್ತಿಗಾಗಿ. ಅಸುರಿ ಸಂಪತ್ತು ಬಂಧನಕ್ಕೂ ಅವನತಿಗೂ ಕಾರಣವಾಗುವುದು. ಅರ್ಜುನ, ನೀನು ಶೋಕಿಸಬೇಡ. ನೀನು ದೈವೀ ಸಂಪತ್ತನ್ನು ಪಡೆದವನು. ಈ ಸಂಪತ್ತುಗಳು ಇರುವುದೆಲ್ಲಿ? ಶ್ರೀಕೃಷ್ಣನು ಹೇಳಿದನು, ಈ ಲೋಕದಲ್ಲಿ ಮನುಷ್ಯರು ಎರಡು ಪ್ರಕಾರ ಸ್ವಭಾವವುಳ್ಳವರು, ದೇವತೆಗಳಂತೆ ರಾಕ್ಷಸರಂತೆ. ದೈವೀ ಸಂಪತ್ತು ಹೆಚ್ಚಿದಾಗ ಮನುಷ್ಯನು ದೇವತೆಯಂತಿರುವನು, ಅಸುರಿ ಸ್ವಭಾವವು ಹೆಚ್ಚಿದಾಗ ಅಸುರರಂತಾಗುವನು. ದೃಷ್ಟಿಯಲ್ಲಿ ಮನುಷ್ಯನದು ಇವೆರಡೇ ಜಾತಿ. ಆತನು ಎಲ್ಲಿಯೇ ಹುಟ್ಟಿರಲಿ, ಹೇಗಾದರೂ ಇರಲಿ. ತದನಂತರ ಶ್ರೀಕೃಷ್ಣನು ಅಸುರ ಸ್ವಭಾವವುಳ್ಳ ಮನುಷ್ಯರ ಲಕ್ಷಣಗಳನ್ನು ಕುರಿತು ವಿಸ್ತಾರವಾಗಿ ಉಲ್ಲೇಖಿಸಿರುವನು. ಅಸುರಿ ಸಂಪತ್ತುಳ್ಳವನು ಮಾಡಬೇಕಾದ ಕೆಲಸವನ್ನು ಮಾಡದೆ ಮಾಡಲಾರದ ಕೆಲಸಗಳನ್ನೇ ಮಾಡಲು ಉದ್ಯುಕ್ತನಾಗುವನು. ಆತನಿಗೆ ಕರ್ಮದಲ್ಲಿ ಪ್ರವೃತ್ತನಾಗುವುದೇ ತಿಳಿಯದೆಂದ ಮೇಲೆ ಅವನ ಕಾರ್ಯದಲ್ಲಿ ಸತ್ವವೂ ಇರಲಾರದು, ಶುದ್ಧಿಯೂ ಇರಲಾರದು, ಆಚರಣೆಯೂ ಇರಲಾರದು. ಆತನ ವಿಚಾರದಲ್ಲಿ ಜಗತ್ತು ಆಶ್ರಯರಹಿತವಾದುದು.
ಈಶ್ವರನಿಲ್ಲದೆ ಸ್ತ್ರೀ ಪುರುಷರ ಸಂಯೋಗ ಮಾತ್ರದಿಂದ ಈ ಜಗತ್ತು ಉಂಟಾಗಿದೆ ಎಂದು ಅವನ ಅನಿಸಿಕೆ. ಆದ್ದರಿಂದ ಜಗತ್ತು ಇರುವುದು ಕೇವಲ ಭೋಗ ಪಡೆಯುವುದಕ್ಕಾಗಿ ಎಂದು ಭಾವಿಸುವನು. ಇದಕ್ಕಿಂತ ಮುಂದೇನು? ಈ ವಿಚಾರವು ಕೃಷ್ಣನ ಕಾಲದಲ್ಲೂ ಇತ್ತು, ಯಾವಾಗಲೂ ಇದ್ದುದೇ. ಚಾರ್ವಾಕನೊಬ್ಬನೇ ಅಲ್ಲ, ಜನಮಾನಸದಲ್ಲಿ ದೈವೀ ಅಸುರಿ ಸಂಪತ್ತುಗಳ ಏರಿಳಿತಗಳಿರುವವೋ ಅಲ್ಲಿಯವರೆಗೆ ಇದು ಇದ್ದುದೇ. ಶ್ರೀಕೃಷ್ಣನು ಹೇಳುವುದೇನೆಂದರೆ, ಅಂತಹ ಮಂದ ಬುದ್ಧಿಯ ಜನಗಳು, ಕ್ರೂರಕರ್ಮಿಗಳು ಎಲ್ಲರಿಗೂ ಅಹಿತವನ್ನು ಮಾಡುವುದಕ್ಕಾಗಿಯೇ ಜಗತ್ತಿನಲ್ಲಿ ಹುಟ್ಟಿರುವರು. ಅವರು ಹೇಳುವುದು, ನಾನು ಈ ಶತ್ರುವನ್ನು ಕೊಂದೆ, ಅವನನ್ನು ಸಹ ಕೊಲ್ಲುವೆ. ಈ ರೀತಿ ಅರ್ಜುನ ಕಾಮಕ್ರೋಧಕ್ಕೆ ತುತ್ತಾದ ಅವರು ಶತ್ರುಗಳನ್ನೆಲ್ಲ ಕೊಲ್ಲುವುದು, ತಮ್ಮ ಮತ್ತು ಇತರರ ಶರೀರದಲ್ಲಿರುವ ಪರಮಾತ್ಮನಾದ ನನ್ನೊಂದಿಗೆ ದ್ವೇಷ ಬೆಳೆಸಿಕೊಳ್ಳುವರು. ಹಾಗಾದರೆ ಅರ್ಜುನನು ಪ್ರತಿಜ್ಞೆ ಮಾಡಿ ಜಯದ್ರಥಾದಿಗಳನ್ನು ಕೊಂದನೆ? ಹಾಗೆ ಕೊಲ್ಲುವುದಾದರೆ ಆತನೂ ಅಸುರಿ ಸಂಪತ್ತು ಉಳ್ಳವನಾಗಿರುವನು, ಆ ಪರಮಾತ್ಮನೊಂದಿಗೆ ದ್ವೇಷ ತಾಳಿದವನು. ಆದರೆ ಶ್ರೀಕೃಷ್ಣನು ಅರ್ಜುನನೊಂದಿಗೆ, ನೀನು ದೈವೀ ಸಂಪದವನ್ನು ಪಡೆದವನು ಎಂದು ಸ್ಪಷ್ಟವಾಗಿ ಹೇಳಿದ್ದವನಲ್ಲವೇ, ಶೋಕಿಸಬೇಡ. ಇಲ್ಲಿಯೂ ಈಶ್ವರನ ನಿವಾಸ ಎಲ್ಲರ ಹೃದಯದಲ್ಲೂ ಒಂದೇ ಪ್ರಕಾರವಾಗಿದೆ ಎಂದು ಸ್ಪಷ್ಟವಾಗಿದೆ. ನೀವೆಲ್ಲರೂ ಯಾವಾಗಲೂ ಈ ಒಂದು ಮಾತನ್ನು ನೆನಪಿನಲ್ಲಿಡಬೇಕು. ಒಬ್ಬನೊಬ್ಬನು ನಿಮ್ಮನ್ನು ಚಾಚೂ ತಪ್ಪದೆ ಅವಲೋಕಿಸುತ್ತಿರುವನು. ಆದ್ದರಿಂದ ಯಾವಾಗಲೂ ಶಾಸ್ತ್ರವಿಹಿತವಾದ ಕರ್ಮವನ್ನೇ ಮನುಷ್ಯನು ಮಾಡಬೇಕು, ಇಲ್ಲವಾದರೆ ಆತನಿಗೆ ದಂಡನೆ ತಪ್ಪಿದ್ದಲ್ಲ. ಯೋಗೇಶ್ವರನಾದ ಶ್ರೀಕೃಷ್ಣನು ಪುನಃ ಹೇಳುವನು, ಅಸುರೀ ಸಂಪದವನ್ನು ಹೊಂದಿದ ಕ್ರೂರ ಸ್ವಭಾವದ ಜನರಿಗೆ ನಾನು ಮತ್ತೆ ಮತ್ತೆ ಶಿಕ್ಷೆ ನೀಡುತ್ತಲೇ ಇರುವೆ, ಅವರನ್ನು ನರಕಕ್ಕೆ ತಳ್ಳುತ್ತಲೇ ಇರುವೆ. ನರಕದ ಸ್ವರೂಪವೇನು? ಪುನಃ ಪುನಃ ಅಧಮ ಕುಸ್ಥಿತಿ ಯೋನಿಗಳಲ್ಲಿ ಜನಿಸುವುದೇ ನರಕ. ಇದೇ ನರಕದ ಸ್ವರೂಪ. ಕಾಮ, ಕ್ರೋಧ, ಲೋಭ ಇವು ನರಕದ ಮೂರು ಹೆಬ್ಬಾಗಿಲುಗಳು. ಈ ಮೂರರ ಮೇಲೆಯೇ ಅಸುರಿ ಸಂಪತ್ತು ನಿಂತಿದೆ. ಈ ಮೂರನ್ನು ತ್ಯಜಿಸಿದಾಗಲೇ ನಿಯತವಾದ ಆ ಕರ್ಮಾರಂಭ. ಅದನ್ನು ಸಹ ನಾನು ಮತ್ತೆ ಮತ್ತೆ ಹೇಳುತ್ತಲೇ ಇದ್ದೇನೆ. ಕಾಮ, ಕ್ರೋಧ, ಲೋಭಗಳನ್ನು ಬಿಟ್ಟಾಗ ಆರಂಭವಾಗುವುದೇ ಕರ್ಮ ಎಂಬುದು ಸ್ಪಷ್ಟ. ಸಾಂಸಾರಿಕ ಕಾರ್ಯಗಳಲ್ಲಿ ಮರ್ಯಾದೆಯಿಂದ ಸಾಮಾಜಿಕ ವ್ಯವಸ್ಥೆಗಳನ್ನು ನಿರ್ವಹಿಸುತ್ತಲೂ ಯಾವಾತನು ಎಷ್ಟೆಷ್ಟು ವ್ಯಸ್ತನಾಗಿರುವನೋ ಕಾಮ, ಕ್ರೋಧ, ಲೋಭಗಳು ಆತನಲ್ಲಿ ಅಷ್ಟಷ್ಟೇ ಸಜ್ಜಾಗಿರುವುದು ನೋಡಬಹುದು. ವಸ್ತುತಃ ಈ ಮೂರನ್ನು ಕೈಬಿಟ್ಟಾಗಲೇ ಪರಮವನ್ನು ಪ್ರವೇಶಿಸುವಂತಹ ನಿರ್ಧಾರಿತ ಕರ್ಮಗಳಲ್ಲಿ ಪ್ರವೇಶವಾಗುವುದು. ಆದ್ದರಿಂದ ಏನು ಮಾಡಬೇಕು, ಮತ್ತೇನು ಬಿಡಬೇಕು ಎಂಬ ಕಿಂಕರ್ತವ್ಯಗಳಿಗೆ ಶಾಸ್ತ್ರವೇ ಪ್ರಮಾಣ. ಯಾವ ಶಾಸ್ತ್ರ? ಇದೇ ಗೀತಾಶಾಸ್ತ್ರ. ಕಿಮನ್ಯೈ ಶಾಸ್ತ್ರವಿಸ್ತರೈ. ಆದ್ದರಿಂದ ಈ ಶಾಸ್ತ್ರದ ಮುಖಾಂತರ ನಿರ್ಧರಿಸಲ್ಪಟ್ಟ ಕರ್ಮ ವಿಶೇಷವನ್ನೇ ನೀನು ಮಾಡು. ಈ ಅಧ್ಯಾಯದಲ್ಲಿ ಯೋಗೇಶ್ವರನಾದ ಶ್ರೀಕೃಷ್ಣನು ದೈವೀ ಅಸುರಿ ಸಂಪತ್ತುಗಳನ್ನು ವಿಶೇಷವಾಗಿ ವಿಶ್ಲೇಷಿಸಿರುವನು. ಅವುಗಳ ನೆಲೆವೀಡು ಮಾನವ ಹೃದಯವೆಂದು ಹೇಳಿರುವನು. ಅವುಗಳ ಫಲವನ್ನೂ ಹೇಳಿರುವನು. ಆದ್ದರಿಂದ ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾ ಸೂಪನಿಷತ್ ಬ್ರಹ್ಮ ವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ದೈವಾಸುರ ಸಂಪದ್ ವಿಭಾಗ ಯೋಗೋ ನಾಮ ಷೋಡಶೋಧ್ಯಾಯ. ಈ ರೀತಿ ಶ್ರೀಮದ್ಭಗವದ್ಗೀತಾ ರೂಪಿ ಉಪನಿಷತ್ ಹಾಗೂ ಬ್ರಹ್ಮವಿದ್ಯೆಯು ಯೋಗಶಾಸ್ತ್ರ ವಿಷಯಕವಾದ ಶ್ರೀ ಕೃಷ್ಣಾರ್ಜುನ ಸಂವಾದದಲ್ಲಿ ದೈವಾಸುರ ಸಂಪದ್ ವಿಭಾಗ ಯೋಗ ಎಂಬ 16ನೇ ಅಧ್ಯಾಯವು ಪೂರ್ಣವಾಗಿದೆ. ಇತಿ ಶ್ರೀಮತ್ಪರಮಹಂಸ ಪರಮಾನಂದಸ್ಯ ಶಿಷ್ಯ ಸ್ವಾಮಿ ಅಡಗಡಾನಂದ ಕೃತೆ ಶ್ರೀಮದ್ಭಗವದ್ಗೀತಾಯಃ ಯಥಾರ್ಥ ಗೀತಾ ಭಾಷ್ಯೇ ದೈವಾಸುರ ಸಂಪದ್ ವಿಭಾಗ ಯೋಗೋ ನಾಮ ಷೋಡಶೋಧ್ಯಾಯಃ. ಈ ರೀತಿ ಶ್ರೀಮತ್ಪರಮಹಂಸ ಪರಮಾನಂದರ ಶಿಷ್ಯ ಸ್ವಾಮಿ ಅಡಗಡಾನಂದರಿಂದ ರಚಿಸಲ್ಪಟ್ಟ ಶ್ರೀಮದ್ಭಗವದ್ಗೀತೆಯ ಯಥಾರ್ಥ ಗೀತಾಸಾರ ದೈವಾಸುರ ಸಂಪದ್ ವಿಭಾಗ ಯೋಗ ಎಂಬ 16ನೇ ಅಧ್ಯಾಯವು ಸಮಾಪ್ತಿಯಾಗಿರುವುದು. ಹರಿ ಓಂ ತತ್ಸತ್.